ಹಾಯ್ ಎಲ್ಲರಿಗೂ ನೋಡಿ ನಾವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನ ನಾವು ಏನೇನು ನೋಡಿ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ತೊಗೊಂಡ್ವಿ ಎಲ್ಲನೂ ಹಾಕಿದ್ದೀವಿ ನೋಡಿ ಈ ವಿಡಿಯೋದಲ್ಲಿ ನೋಡಿ ಮರ್ಸೇಬು ಚಿಕ್ಕಪೇಟೆಗೆ ಹೋಗಿದ್ವಿ ಮತ್ತು ಸ್ವಲ್ಪ ಡೆಕೋರೇಷನ್ಗೆ ಈ ರೀತಿ ಗ್ರೀನ್ ಕಲರ್ದು ಈ ಗೋಡೆಗೆ ಹಾಕೋದು ತೊಗೊಂಡ್ವಿ ಆನ್ಲೈನಲ್ಲೇ ಬುಕ್ ಮಾಡ್ಬೋದಾಗಿತ್ತು ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ರೇಟ್ ಇತ್ತು ಇಲ್ಲಿ ಒಂದು ಅಂಗಡೀಲಿ ಕೇಳಿದ್ವಿ ಇನ್ನೂರು ರೂಪಾಯಿ ಒಂದು ಪೀಸು ಅಂದರು ನಾವು ತಡಿ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಮತ್ತೊಂದು ಶಾಪ್ಗೆ ಹೋದ್ವಿ ಅಲ್ಲಿ ನೂರೈವತ್ತು ನೋಡಿ ಸ್ವಲ್ಪ ಒಂದು ಸ್ವಲ್ಪ ಏರುಪೇರು ಆಗಿರುತ್ತೆ ಏನೂ ತೊಂದರೆ ಇಲ್ಲ ಜಾಸ್ತಿ ದಟ್ಟವಾಗಿ ಏನಿಲ್ಲ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ನಾನು ತುಂಬ ದಿನಗಳಿಂದ ಇದನ್ಕೊಂಡಿದ್ದೆ ಮಾಡಬೇಕು ದೇವ್ರಿಗೆ ಹಿಂದೆ ಗೋಡೆಗೆ ಡೆಕೋರೇಷನ್ ಮಾಡಬೇಕು ಅಂತ ಅದು ಈಗ ನೆರವೇರ್ತು ಸ್ವಲ್ಪ ದಾರದಲ್ಲಿ ಹಾಗೇ ಅದನ್ನೆಲ್ಲ ಒಂದು ನಾಲ್ಕು ತೊಗೊಂಡು ಬಂದಿದ್ದೆ ಆರುನೂರು ರೂಪಾಯಿಗೆ ಅದನ್ನೆಲ್ಲ ಇವಾಗ ನೀಟಾಗಿ ಕುತ್ಕೊಂಡು ಈ ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಟಿದ್ದೀನಿ ಮತ್ತು ಇದರಲ್ಲಿ ತುಂಬ ವೆರೈಟಿ ಸಿಗುತ್ತೆ ಬೇರೆ ಬೇರೆ ಎಲೆಗಳ ಡಿಸೈನು ಬಾಳೆ ಎಲೆ ನೋಡಿ ಇವಾಗ ಈ ಹಬ್ಬದ ಹಿಂದಿನ ದಿನ ಅಮ್ಮ ಮತ್ತು ನಾನು ಸೇರಿಕೊಂಡು ಈ ಎಣ್ಣೆ ತಿಂಡಿಗಳನ್ನ ಮಾಡ್ತಾ ಇದ್ದೀವಿ ನೋಡಿ ಅಮ್ಮ ಹಾಯ್ ಅಂತಿದ್ದಾರೆ ತುಂಬ ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ರವೆ ಉಂಡೆ ಮಾಡಿದ್ದಾರೆ ನೋಡಿ ಬರೀ ತುಪ್ಪದಲ್ಲಿ ಯಾರು ಏನು ಮಾಡೋ ಅಂಥದ್ದೇನಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ಬಟ್ ನಾವು ಮಾಡೋದಕ್ಕಿಂತ ನಮಗಿಂತ ಹಿರಿಯರು ಮಾಡೋದ್ರಲ್ಲಿ ಅದ್ಭುತ ರುಚಿ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಮನೇಲಂತೂ ರವೆ ಉಂಡೆ ತುಂಬಾ ತಿಂದ್ವಿ ಅಷ್ಟು ಚೆನ್ನಾಗಿತ್ತು ಈ ದಪ್ಪ ರವೆ ಉಪ್ಪಿಟ್ಟಿಂದು ಮತ್ತು ಕೊಬ್ಬರಿ ತುರಿ ಸ್ವಲ್ಪನೇ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಇದನ್ನೆಲ್ಲ ಹಾಕಿ ಈ ಗಟ್ಟಿ ಹಾಲಿನಲ್ಲಿ ಕಾಯಿಸಿದ ಗಟ್ಟಿ ಹಾಲಿನಲ್ಲಿ ಸಕ್ಕರೆ ಹಾಕಿ ಈಗ ಇದನ್ನು ಉಂಡೆ ಕಟ್ತಾಯಿದ್ದಾರೆ ತುಂಬ ಚೆನ್ನಾಗಿ ಆಗಿತ್ತು ರುಚಿ ಅಂತೂ ಅದ್ಭುತ ಅಂತಲೇ ಅನ್ಬಹುದು ನಾನು ಒಂದು ಅರ್ಧ ಕೆ ಜಿದು ಮಾಡಿ ಸಾಕು ಅಂತ ಅಂದಿದ್ದೆ ಪಾಪ ಅವರು ಅರ್ಧ ಜಿದು ಆಗ ತಕ್ಷಣವೇ ಸ್ನಾನ ಫ್ರೆಶ್ ಫ್ರೆಶ್ಶಾಗಿ ಈ ರೀತಿ ತಿಂಡಿಗಳನ್ನ ರೆಡಿ ಮಾಡಿದ್ರು ನೋಡಿ ಇವಾಗ ರವೆ ಉಂಡೆ ಎಲ್ಲ ಆಯಿತು ಇದು ನೆಕ್ಸ್ಟು ಕರ್ಜಿಕಾಯ್ದು ಹುರ್ಣ ನೋಡಿ ಕೊಬ್ಬರಿ ತುರಿ ಸ್ವಲ್ಪ ಡ್ರೈ ಫ್ರೂಟ್ಸು ಬಿಳಿ ಎಳ್ಳು ಮತ್ತು ಸಕ್ಕರೆ ಪೌಡರು ಏಲಕ್ಕಿ ಪುಡಿ ಈಗ ಇದನ್ನೆಲ್ಲ ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಕೈನಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟೆ ಅಮ್ಮನಿಗೆ ಹಿಂದಿನ ದಿನ ಇದೆಲ್ಲ ಪ್ರಿಪೇರ್ ಮಾಡಿದ್ದು ರೆಡಿ ಮಾಡಿದ್ದು ನಾವು ಒಂದು ಅಥವಾ ಎರಡು ಮೂರೇ ತಿಂಡಿಗಳು ಮಾಡಲಿ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಈ ನಾವು ನೀವುಗಳು ಮಾಡಿರ್ತೀವಲ್ಲ ಅವರಿಗೆ ಗೊತ್ತು ಈ ಶ್ರಮ ಅಯ್ಯೋ ಇದೇನು ಮೂರೇ ಮೂರು ತಿಂಡಿ ಅಂತ ಅನ್ಕೋಬಹುದು ಮಾಡಿರಲ್ವಲ್ಲ ಅವರುಗಳು ಈಗ ನಾವೆಲ್ಲ ಮಾಡಿರ್ತೀವಲ್ವಾ ಆದರೆ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ನೋಡಿ ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈ ಚಪಾತಿ ಹಿಟ್ಟಿನ ಅದಕ್ಕೇ ನಾನು ಕಲಿಸಿದ್ದೀನಿ ಸ್ವಲ್ಪ ಗಟ್ಟಿ ಇದು ಬೇಗನೆ ಕಲಸಿಟ್ಟು ಬೇಗನೆ ಮಾಡ್ಕೊಂಬಿಡಿ ಯಾಕೆಂದರೆ ಇನ್ನು ಇಡ್ತಾ 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 ಟೈಮ್ ಆಗೋಗ್ತಾ ಸ್ವಲ್ಪ ಸಾಫ್ಟಾಗಿಯೇ ಬಿಡುತ್ತೆ ಮೈದಾ ಹಿಟ್ಟು ಅದಕ್ಕೆ ನಾನು ತಕ್ಷಣವೇ ನೋಡಿ ನಾನು ಇದರಲ್ಲಿಯೇ ನೋಡಿ ಈ ಕರ್ಜಿಕಾಯಿ ಮೋಲ್ಡಲ್ಲಿ ಇದ್ದೀನಿ ಬಟ್ ಇನ್ನೂ ಒಂದು ಎರಡು ಮೂರು ಥರ ಬೇರೆ ಡಿಸೈನು ಮಾಡಿದ್ದೀನಿ ಯಾಕೆಂದರೆ ನಾವು ಇಬ್ಬರೇ ಇರೋದಲ್ವಾ ಸ್ವಲ್ಪ ಬೇಗ ಆಗಲಿ ಅಂತ ಈ ರೀತಿ ಈ ಮೋಲ್ಡ್ಗೆ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ನಾನು ಡಿಸೈನ್ ಮಾಡಿದ್ದೀನಿ ನೋಡಿ ನಮ್ಮಮ್ಮ ಹೇಳಿದ್ರು ಒಂದೇ ಥರ ಬೇಡ ಅಂತ ಅದಕ್ಕೆ ಲಾಸ್ಟ್ನಲ್ಲಿ ಇನ್ನೂ ಸ್ವಲ್ಪ ಬೇರೆ ಬೇರೆ ಡಿಸೈನ್ಗಳು ಮಾಡಿದ್ವಿ ಇನ್ನೂ ಊರಣ ಮಿಟ್ಕಿದೆ ಅದರಲ್ಲಿ ನಾನು ಈ ಕೀರು ಮಾಡೋಣ ಅಂತ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ನೋಡಿ ಒಂದೊಂದಾಗಿ ಎಣ್ಣೆ ಒಳಗಡೆ ಈ ಕರ್ಜಿಕಾಯಿನ ಹಾಕಿದ್ದೀನಿ ನೋಡಿ ನಾವು ಹೂರ್ಣನ ಸ್ವಲ್ಪನೇ ತುಂಬಿದರೆ ಸ್ವಲ್ಪ ದಪ್ಪ ಬಂದುಬಿಡುತ್ತೆ ಒಂದು ಸೈಡು ಅದಕ್ಕೆ ನಾನು ನೋಡಿ ಈ ರೀತಿ ಕರೆಕ್ಟಾಗಿ ಒಂದು ಸ್ಪೂನಿನ ಅಳತೆ ಅಥವಾ ಕೈಯಿನ ಅಳತೆಯಲ್ಲಿ ಹಾಕಿ ಜಾಸ್ತಿ ಕಡಿಮೆನೂ ಹಾಕಬೇಡಿ ಜಾಸ್ತಿಯೂ ಹಾಕ್ಬೇಡಿ ಜಾಸ್ತಿ ಹಾಕ್ಬಿಡಿದ್ರೆ ನೋಡಿ ಈ ರೀತಿ ಊದ್ಕೊಂಬಿಡುತ್ತೆ ನೋಡಿ ಸ್ವಲ್ಪನೇ ದಪ್ಪಾಗಿದೆ ಒಂದು ಸೈಡು ತುಂಬ ಚೆನ್ನಾಗಾಗಿದೆ ಈಗ ಚಿರೋಟಿಗೆಲ್ಲ ಹಿಟ್ಟನ್ನು ಕಲಿಸ್ಕೊತಿರಲ್ಲ ಆ ರೀತಿಯೇ ಮಾಡಿ ನೋಡಿ ಇವಾಗ ನೆಕ್ಸ್ಟು ಈ ಚಕ್ಲಿ ಮಾಡ್ತಾಯಿದ್ದಾರೆ ಈ ಅಕ್ಕಿ ಹಿಟ್ಟಿರುತ್ತಲ್ಲ ಎಲ್ಲರ ಮನೆಯಲ್ಲೂ ಅದೇನೇ ಅಕ್ಕಿ ಹಿಟ್ಟು ನಾವು ಅರ್ಧ ಕೆ ಜಿ ಅಕ್ಕಿ ಹಿಟ್ಟಿಂದ ಇರೋದು ಅದಕ್ಕೆ ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಈ ಕಡಲೆ ಪುಡಿ ಮತ್ತು ಎಳ್ಳು ಇದನ್ನೆಲ್ಲ ಹಾಕಿ ಈಗ ಸ್ವಲ್ಪ ನಮ್ಮಮ್ಮ ಡಿಫ್ರೆಂಟಾಗಿ ಮಾಡ್ತಾರೆ ರುಚಿ ಸಖತ್ತಾಗಿರುತ್ತೆ ಈ ತೆಂಗಿನಕಾಯಿ ಇರುತ್ತಲ್ಲ ಜಾಸ್ತಿ ಬಲ್ತಿರೋದು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಸಾಫ್ಟಾಗಿ ಅದು ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಮತ್ತು ಎಣ್ಣೆ ಎಣ್ಣೆ ಮತ್ತು ನೀರು ಈಗ ನೋಡಿ ರೆಡಿ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ರುಚಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕಿನ್ನ ಇನ್ನೂ ಒಂದಿದೆ ಅದು ಆಗಲೇ ನಾನು ಕವರ್ನಲ್ಲಿ ಇಟ್ಬಿಟ್ಟೆ ದೇವ್ರಿಗೆ ಅಂತ ತುಂಬ ಜಾಸ್ತಿನೇ ಆಗಿದೆ ನೋಡಿ ಈ ಬಿಳಿ ಎಳ್ಳೇ ಹಾಕಬೇಕು ಅಂತ ಏನಿಲ್ಲ ಕರಿ ಎಳ್ಳು ನೀರಿನಲ್ಲಿ ನೆನೆಸ್ಬಿಟ್ಟು ಉಜ್ಜಿ ಹಾಕಿದ್ರೆ ಅದು ಇನ್ನೂ ರುಚಿ ಕೊಡುತ್ತೆ ಮತ್ತು ಈ ರೀತಿ ನಾವು ಈ ದೇವ್ರಿಗೆ ನೋಡಿ ರೆಡಿ ಮಾಡಿ ಎಲ್ಲನೂ ನೋಡಿ ಇವಾಗ ನಾನು ನಮ್ಮ ಮನೆಯವರು ಪೂಜೆ ಮಾಡಿ ನಿಂತಿದ್ದೀವಿ ಟೋಟಲಿ ಹೇಳಬೇಕು ಅಂದರೆ ಮೂರು ಅಥವಾ ನಾಲ್ಕು ಐದು ತಿಂಡಿಗಳು ಮಾಡಿದ್ದೆ ಅಷ್ಟೇ ನಿಮಗೆ ತೋರಿಸೋದನ್ನಲ್ಲ ವೀಡಿಯೋದಲ್ಲಿ ತುಂಬ ಖುಷಿಯಾಗಿ ಮಾಡಿದ್ವಿ ತುಂಬ ಸಖತ್ತು ಚೆನ್ನಾಗಿತ್ತು ಹಬ್ಬ ಅಂದರೆ ಹೇಳಲಿಕ್ಕೆ ಏನು ಅಂದರೆ ಬೆಳಗ್ಗೆಗೆ ನೋಡಿ ನಮ್ಮ ಲಕ್ಕಿನೂ ಬಂದ ಒಳಗಡೆ ಪೂಜೆ ಎಲ್ಲ ಮುಗೀತು ಅಲ್ಲಿವರೆಗೂ ನಾವು ಹಾಲು ಸಹ ಇವನಿಗೆ ಕೊಟ್ಟಿರಲಿಲ್ಲ ನಾನು ನಮ್ಮಮ್ಮ ಎಲ್ಲಾರ್ದು ಪೂಜೆ ಆಯಿತು ಇವಾಗ ನಾನು ನಮ್ಮಮ್ಮ ಪೂಜೆ ಮಾಡಬೇಕು ಅದಕ್ಕೆ ಆರತಿ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ಬೆಳಗ್ಗೆ ನೈವೇದ್ಯಕ್ಕೆ ನಾನು ಬಿಸಿ ಬಿಸಿಯಾದ ಈ ಪುಳಿಯೋಗರೆ ಮಾಡಿದೆ ಪುಳಿಯೋಗರೆ ಪೌಡರು ಖಾಲಿಯಾಗಿತ್ತು ಅದನ್ನು ತಕ್ಷಣವೇ ಮಾಡಿಕೊಂಡು ಫ್ರೆಶ್ ಆಗಿ ದೇವರ ನೈವೇದ್ಯಕ್ಕೆ ಇಟ್ಟೆ ಮತ್ತು ಸಜ್ಜಿಗೆ ನಾನು ವರ್ಷ ವರ್ಷವೂ ಈ ಪುಳಿಯೋಗರೆ ಮತ್ತು ಸಜ್ಜಿಗೆ ಮಾಡೇ ಮಾಡ್ತೀನಿ ಮತ್ತು ಅದೇನೇ ಸಂಜೆ ಒಂದು ನಮಗೆ ಎಷ್ಟು ಜನಗಳಿಗಾಗುತ್ತೆ ಅಷ್ಟು ಜನಗಳು ಒಂಬತ್ತು ಮೂರು ಐದು ಇನ್ನು ಜಾಸ್ತಿ ಆದರೆ ಜಾಸ್ತಿ ಅವ್ರಗಳನ್ನೆಲ್ಲ ಕರೆದ್ಬಿಟ್ಟು ಈ ಪುಳಿಯೋಗರೆ ಮತ್ತು ಈ ಕಡಲೆಕಾಳು ಉಸಲಿನ ಕೊಟ್ಟೆ ಮಧ್ಯಾಹ್ನ ಊಟಕ್ಕೆ ಬೇರೆದು ಮಾಡಿದ್ದೀನಿ ಅದು ಕೂಡ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಇಷ್ಟ ಇದ್ದರೆ ನೀವು ಸ್ಕಿಪ್ ಮಾಡ್ದಲೇ ನೋಡಿ ನೋಡಿ ಈ ಬೇಳೆ ಒಬ್ಬಟ್ಟು ಮತ್ತು ತೆಂಗಿನ ಹಾಲು ಮತ್ತು ನೋಡಿ ಇದನ್ನು ನಾವು ತುಂಬ ಇಷ್ಟಪಡ್ತೀವಿ ತೆಂಗಿನ ಹಾಲಿನ ಜೊತೆ ತಿನ್ನಲಿಕ್ಕೆ ಮಧ್ಯಾಹ್ನದ ಊಟ ಇದು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಹಾಲು